ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ HS ಕೃಷ್ಣಸ್ವಾಮಿ ಅಯ್ಯಂಗಾರ್, ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪಾ ರಾಜಗೋಪಾಲ, ಸಮನ್ವಯ ಸಮಿತಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ನಮಸ್ಕಾರ. ಹೊಸ ಹೆಜ್ಜೆಗಾಗಿ ಸಿದ್ಧತೆ. ಕನ್ನಡದಲ್ಲಿ ಬ್ಯಾಂಕಿಂಗ್ ಕಮಟ. ಬರೆದವರು ಸಾ ಅ ಮಂಜುನಾಥ, ಓದುತ್ತಿರುವವರು ಧೀರೇಂದ್ರ ಎಸ್. ಬ್ಯಾಂಕಿಂಗ್ ಕುರಿತಾದ ಲೇಖನಗಳು, ಗ್ರಂಥಗಳು ನಮಗೆ ಹೆಚ್ಚಾಗಿ ಸಿಗುವುದು ಇಂಗ್ಲಿಷಿನಲ್ಲಿಯೇ. ಬ್ಯಾಂಕಿಂಗ್ ಎನ್ನುವುದು ಜನಸಾಮಾನ್ಯರೊಡನೆ ನಡೆವ ವ್ಯವಹಾರ. ಆದ್ದರಿಂದ ಈ ವಿಷಯದ ಬಗ್ಗೆ ಲೇಖನಗಳು, ಗ್ರಂಥಗಳು ಕನ್ನಡದಲ್ಲಿ ಹೊರಬರುವುದು, ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಕನ್ನಡದ ಬಳಕೆ ಹೆಚ್ಚುವುದು ಅತ್ಯಂತ ಅಗತ್ಯ ಎಂಬುದನ್ನರಿತ ಕೆಲವು ಉತ್ಸಾಹಿ ಬ್ಯಾಂಕ್ ನೌಕರರು ಹಾಗೂ ಅಧಿಕಾರಿಗಳು ಬ್ಯಾಂಕಿಂಗ್ ವಿಷಯ ಕುರಿತಾದ ಲೇಖನಗಳನ್ನು ಕನ್ನಡದಲ್ಲೂ ಬರೆಯತೊಡಗಿದರು. ಈ ಲೇಖನಗಳಲ್ಲಿ ಹಲವು ಬೆಳಕು ಕಾಣಲು ಬ್ಯಾಂಕಿಂಗ್ ಪ್ರಪಂಚ ನೆರವಾಯಿತು. ತಮ್ಮ ಲೇಖನ ಕಲೆಯನ್ನು ಪ್ರಾವೀಣ್ಯದ ಮಟ್ಟಕ್ಕೆ ಒಯ್ಯಬೇಕು, ಸಮೃದ್ಧವಾದ ಬ್ಯಾಂಕಿಂಗ್ ಸಾಹಿತ್ಯ ಇರುವ ಇಂಗ್ಲಿಷ್ನಿಂದ ಸೂಕ್ತವಾದುದನ್ನು, ಅಗತ್ಯವಾದುದನ್ನು ಕನ್ನಡಕ್ಕೆ ತರಬೇಕು. ಕನ್ನಡದಲ್ಲಿ ತಾವು ಇಡುವ ಹೆಜ್ಜೆ, ಹೊಸ ಹೆಜ್ಜೆ, ಭದ್ರವಾದ ನೆಲದ ಮೇಲೆ ಇಟ್ಟ ಶಕ್ತಿಯುತವಾದ ಹೆಜ್ಜೆಯಾಗಬೇಕು ಎಂಬ ಅಭೀಷೆ ಈ ಎಲ್ಲಾ ಬರಹಗಾರರಿಗೂ ಇತ್ತು. ಇದಕ್ಕೆ ಸಮರ್ಥರ ಮಾರ್ಗದರ್ಶನ ಅಗತ್ಯ ಎಂಬ ಅರಿವು ಅವರಿಗಿತ್ತು. ಇದನ್ನು ಅರಿತ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ ಇವರ ಯೋಜನೆಗಳಿಗೆ ಮೂರ್ತ ಸ್ವರೂಪ ನೀಡುವ ಪ್ರಯತ್ನ ಮಾಡಿತು. ಅದರ ಫಲವೇ ಮೈಸೂರಿನಲ್ಲಿ 1982 ಏಪ್ರಿಲ್ 6 9 ನಡೆದ ಬ್ಯಾಂಕಿಂಗ್ ಸಾಹಿತ್ಯ ಕುರಿತಾದ ಶಿಬಿರ. ಪ್ರಶಾಂತ ಮೈಸೂರಿನ ಪ್ರಶಾಂತವಾದೊಂದು ಭವನದಲ್ಲಿ 4 ಕಾಲ ನಡೆದ ಈ ಶಿಬಿರದ ಮಾರ್ಗದರ್ಶನವನ್ನು ಪ್ರೊಫೆಸರ್ HSK ಅವರು ಮಾಡಿದರು. ದೂರದ ಸಿಂದಗಿಯಿಂದ ಬಂದಿದ್ದ ಅಭ್ಯರ್ಥಿ ಸ್ಟೇಟ್ ಬ್ಯಾಂಕಿನ ಅಧಿಕಾರಿ ಶ್ರೀ ಮೇಕ್ರು ಅನಂತಸ್ವಾಮಿ ಅವರ ಸ್ವಾಗತದೊಡನೆ ಶಿಬಿರ 6/4/1982 ಆರಂಭವಾಯಿತು. ಮೊದಲು ಬ್ಯಾಂಕಿಂಗ್ ವಿಷಯಗಳ ಕುರಿತಾದ ಪ್ರಬಂಧ ರಚನೆಯ ವಿಷಯವನ್ನು ಎತ್ತಿಕೊಳ್ಳಲಾಯಿತು. ಪ್ರಬಂಧ ಲೇಖನದಲ್ಲಿ ಅನುಸರಿಸಬೇಕಾದ ಸೂತ್ರಗಳನ್ನು, ಒಂದು ಪ್ರಬಂಧ ಸಫಲವೇ ಅಲ್ಲವೇ ಎಂಬ ನಿರ್ಣಯ ನೀಡಲು ಅನುಸರಿಸಬೇಕಾದ ಸೂತ್ರಗಳನ್ನು ಪ್ರೊಫೆಸರ್ HSK ಅವರು ಸಂಕ್ಷೇಪವಾಗಿ ಸರಳವಾದ ಶೈಲಿಯಲ್ಲಿ ತಿಳಿಸಿದರು. ಅನಂತರ ಶಿಬಿರದಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳು ಮಂಡಿಸಿದ ಪ್ರಬಂಧಗಳನ್ನು ಒಂದೊಂದಾಗಿ ಪರಿಶೀಲನೆಗೆ ತೆಗೆದುಕೊಂಡು ಅವುಗಳ ಮೌಲ್ಯ ನಿರ್ಣಯ, ಪ್ರಬಂಧಗಳು ಇನ್ನೂ ಉತ್ತಮಗೊಳ್ಳಲು ಮಾಡಬೇಕಾದ ಮಾರ್ಪಾಡುಗಳು ಇವನ್ನು ವಿವರವಾಗಿ ಚರ್ಚಿಸಲಾಯಿತು. ಅಭ್ಯರ್ಥಿಗಳು ಮತ್ತು ಮಾರ್ಗದರ್ಶಕರು ಸಮಾನಾಸಕ್ತಿಯಿಂದ ನಡೆಸಿದ ಚರ್ಚೆಗಳ ಪರಿಣಾಮವಾಗಿ ಸಫಲ ಪ್ರಬಂಧವೊಂದು ಎಂದಿರಬೇಕು ಎಂಬುದು ಎಲ್ಲರಿಗೂ ಸ್ಪಷ್ಟವಾಯಿತು. ಗುರುವಾರ 1982 ಏಪ್ರಿಲ್ 8 ಮಧ್ಯಾಹ್ನದವರೆಗೆ ನಡೆದ ಪ್ರಬಂಧಗಳ ಪರಿಶೀಲನೆಯಲ್ಲಿ ಒಟ್ಟು 11 ಪ್ರಬಂಧಗಳು ಮಂಡಿಸಲ್ಪಟ್ಟವು. 8 ಗುರುವಾರ ಮಧ್ಯಾಹ್ನದ ನಂತರ ಶಿಬಿರದ 2 ಮುಖ್ಯ ಕಾರ್ಯಕ್ರಮ ಆರಂಭವಾಗಿ ಶುಕ್ರವಾರ ಸಂಜೆಯವರೆಗೆ ನಡೆಯಿತು. ಅದೆಂದರೆ ಬ್ಯಾಂಕಿಂಗ್ ಸಾಹಿತ್ಯವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸುವ ಕಲೆ ಅಧ್ಯಯನ. ಆರಂಭದಲ್ಲಿ ಪ್ರೊಫೆಸರ್ HSK ಅವರು ಭಾಷಾಂತರದ ಮೂಲ ತತ್ವಗಳನ್ನು ವಿವರಿಸಿದರು. ಅನಂತರ ಶಿಬಿರದ ಅಭ್ಯರ್ಥಿಗಳು ಇಂಗ್ಲಿಷ್ನಿಂದ ಭಾಷಾಂತರಿಸಿದ್ದ ಬ್ಯಾಂಕಿಂಗ್ ವಿಷಯದ ಮೂಲಗಳೊಡನೆ ಪರಿಶೀಲಿಸಿ ಚರ್ಚಿಸಲಾಯಿತು. 10 ಅಭ್ಯರ್ಥಿಗಳು ತಾವು ಭಾಷಾಂತರಿಸಿದ ಲೇಖನಗಳನ್ನು ಮಂಡಿಸಿದರು. ಭಾಷಾಂತರ ಎಂಥ ಕಠಿಣವಾದ ಕಾರ್ಯ, ಪರಕಾಯ ಪ್ರವೇಶದಂತಹ ಅದ್ಭುತ ಕಾರ್ಯ ಎಂಬ ವಿಷಯವು
ಮೂಲ ಭಾಷೆಗೂ ಲಕ್ಷ ಭಾಷೆಗೂ ಇರುವ ಅದರದರ ಜಾಯಮಾನಗಳಿಗೆ ಅನುಗುಣವಾಗಿ ಹೇಗೆ ವಾಕ್ಯಗಳ ಕಟ್ಟಡ ನಿರ್ಮಾಣವಾಗಬೇಕು ಎಂಬ ವಿಷಯವು ಲೇಖನಗಳ ಪರಿಶೀಲನೆಯಲ್ಲಿ ಮನದಟ್ಟಾದವು. ಬ್ಯಾಂಕಿಂಗಿನಂಥ ನೀರಸವೆನಿಸಬಹುದಾದ, ಅದು ನೀರಸವಲ್ಲ ಎಂದು ಸಂಪಾದಕರು ಹೇಳುತ್ತಾರೆ, ನೀರಸವೆನಿಸಬಹುದಾದ ವಿಷಯದಲ್ಲಿ ಶಿಬಿರ ಹೇಗೆ ನಡೆದಿತ್ತು ಎಂಬುದು ಶಿಬಿರದ ಅಭ್ಯರ್ಥಿಗಳಾಗಿದ್ದವರ ಸಂಶಯ. ಮಾರ್ಗದರ್ಶಕರು ಅಭ್ಯರ್ಥಿಗಳು ಕಲಿತು ಸರಸ ಶೈಲಿಯಲ್ಲಿ ನಡೆಸಿದ ಶಿಬಿರದಿಂದ ದೊರೆತ ಅನುಭವ ಅಗಾಧ. ವಿಷಯ ಎಷ್ಟೇ ನೀರಸವಾದರೂ ಅದನ್ನು ಪ್ರಸ್ತುತಪಡಿಸುವ ಶೈಲಿಯಲ್ಲಿ ಸ್ವಾರಸ್ಯ ಇರುವುದು ಸಾಧ್ಯ ಎಂಬ ಸಂಗತಿ ಮನದಟ್ಟಾಯಿತು. ಅಲ್ಲದೆ ಇಂಥ ಶಿಬಿರಗಳು ಇನ್ನೂ ಹೆಚ್ಚು ನಡೆಯಬೇಕು ಎಂಬ ಆಸೆ ಆಸಕ್ತಿಗಳು ಮೂಡಿದವು. ಅಭ್ಯರ್ಥಿಗಳ ಪಾಲಿಗೆ ಶಿಬಿರ ಅವರ ಜೀವನದಲ್ಲಿಯ ಮರೆಯಲಾಗದ ಅನುಭವಗಳಲ್ಲಿ ಒಂದಾಯಿತು. ಶಿಬಿರದಲ್ಲಿ ಮಾರ್ಗದರ್ಶನ ನೀಡಿದ ಪ್ರೊಫೆಸರ್ HSK ಅವರಿಗೆ ಅಭ್ಯರ್ಥಿಗಳು ಅರ್ಪಿಸಿದ ವಂದನೆಗಳಿಗೆ ನೀಡಿದ ಉತ್ತರದಲ್ಲಿ HSK ಅವರು ತಾವು ಬೋಧಕರಾಗಿದ್ದ ದಿನಗಳನ್ನು ಮರಳಿಸಿಕೊಟ್ಟಿದ್ದಕ್ಕಾಗಿ ಅಭ್ಯರ್ಥಿಗಳಿಗೆ ಕೃತಜ್ಞರಾಗಿರುವುದಾಗಿಯೂ ತಮಗೆ ಶಿಬಿರದ ಅನುಭವದಿಂದ ತಾರುಣ್ಯ ಮರಳಿ ಬಂದಂತೆ ಎನಿಸಿದೆ ಎಂದು ಹೃದಯ ಬಿಚ್ಚಿ ನುಡಿದರು. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಾಲಯ ಈ ಶಿಬಿರದಲ್ಲಿ ಆಸಕ್ತಿ ವಹಿಸಿ ತನ್ನ ಸಹ ನಿರ್ದೇಶಕರಾದ ಶ್ರೀ TN ದಕ್ಷಿಣಾಮೂರ್ತಿಯವರನ್ನು ಶಿಬಿರದಲ್ಲಿ ಭಾಗವಹಿಸಲು ನಿಯೋಜಿಸಿತು. ಶ್ರೀ ದಕ್ಷಿಣಾಮೂರ್ತಿಯವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡದ ಬಳಕೆ ಹೆಚ್ಚಿಸುವ ವಿಧಿವಿಧಾನಗಳನ್ನು ಕುರಿತು ಅಭ್ಯರ್ಥಿಗಳೊಡನೆ ಸಮಾಲೋಚಿಸಿದರು. ಈ ಲೇಖನ ಬ್ಯಾಂಕಿಂಗ್ ಪ್ರಪಂಚ April 1982 ಸಂಚಿಕೆಯಲ್ಲಿ ಪ್ರಕಟವಾಗಿದೆ. ನಮಸ್ಕಾರ.